ಸುಮಾರು 36,000 ದೇವಸ್ಥಾನಗಳನ್ನ ಒಡೆದು ಅಲ್ಲಿ ಮಸೀದಿಗಳನ್ನ ಕಟ್ಟಿದ್ದಾರೆ. ಹಿಂದುತ್ವದ ಬಗ್ಗೆ ನಡೀತಾರಂತ ಚರ್ಚೆ. ಇದನ್ನ ಕಾಂಗ್ರೆಸ್ ಸಿದ್ದರಾಮಯ್ಯನವರಿರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇದನ್ನು ಹಿಂದುತ್ವ ಮತ್ತು ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗೆ ಒಂದು ರೀತಿಯ ಗೊಂದಲವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಮುಸಲ್ಮಾನರಿಗೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಸುಮಾರು 500 ವರ್ಷದ 600 ವರ್ಷದ ಕೆಳಗೆ ಯಾರೋ ವಿದೇಶದಿಂದ ಬಂದಂಥ ಔರಂಗಜೇಬ್, ಇನ್ಯಾರ್ಯಾರೋ ಮೊಘಲರು ನಮ್ಮ ದೇಶದ ಶ್ರದ್ಧಾ ಕೇಂದ್ರಗಳ ಮೇಲೆ ಅವರು ಆಘಾತ ಮಾಡಿ ಧ್ವಂಸ ಮಾಡಿದ್ರು. ಈ ರೀತಿ ಸುಮಾರು 36,000 ದೇವಸ್ಥಾನಗಳನ್ನ ಒಡೆದು ಅಲ್ಲಿ ಮಸೀದಿಗಳನ್ನು ಕಟ್ಟಿದ್ದಾರೆ. ಮತ್ತು ನಮ್ಮ ದೇಶದ ಅನ್ನವನ್ನು ತಿಂದು, ನಮ್ಮ ದೇಶದಲ್ಲಿ ಗಾಳಿ ಕುಡಿದು, ನಾವೀ ಭಾರತಾಂಬೆಯ ಮಕ್ಕಳು ಅಂತ ಹೇಳಂಥ ಮುಸಲ್ಮಾನರು ನಿಜಕ್ಕೂ ಸಾಕಷ್ಟು ಜನ ಇದ್ದಾರೆ. ಅವರು ಈ ದಾಳಿಕೋರರ ಸಂಚಿಗೆ ಬಲಿಯಾಗಬಾರ್ದು ಅನ್ನೋಂಥ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವ್ಯಾವ ದೇವಸ್ಥಾನಗಳು ಕೋರ್ಟ್ ಮುಖಾಂತರ ನ್ಯಾಯಬದ್ಧವಾಗಿ ಹಿಂದೂಗಳಿಗೆ ಒಪ್ಪಿಸ್ಬೇಕು ಅನ್ನೋದು ಬರ್ತಾ ಇದೆ, ಅದು ಅಯೋಧ್ಯದ ಈ ಗಾಳಿಗೆ ಬಂದಾಗಿದೆ, ಸೋಮನಾಥದಲ್ಲಿ ದೇವಸ್ಥಾನ ಕಟ್ಟಾಗಿದೆ, ಇದು ಕಾಶಿ ವಿಶ್ವನಾಥನಂದು ಈಗಾಗಲೇ ಕೋರ್ಟ್ ಸರ್ವೆ ಮಾಡೋಕ್ಕೆ ಹೇಳಿದೆ. ಈ ರೀತಿ ಇಡೀ ದೇಶದಲ್ಲಿ ಒಂದೊಂದೇ ಮಸೀದಿಗಳನ್ನು ತೆಗೆದಾಗ ಅದು ತೆಗೆಯಂಥ ಸಂದರ್ಭದಲ್ಲಿ ಅದು ನೀವು ಅಲ್ಲಿ ಕೆಳಗಡೆ ಹಿಂದೂ ದೇವಸ್ಥಾನಗಳಿರೋದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಹಳೆ ದೇವ ಕಂಬಗಳು, ಅಲ್ಲಿಯ ಗಣಪತಿದು ಆಂಜನೇಯಂದು ವಿಗ್ರಹಗಳು ಇವೆಲ್ಲ ಸಿಗ್ತಾ ಇರೋಂಥ ಸಂದರ್ಭದಲ್ಲಿ ಇದು ಧ್ವಂಸ ಮಾಡಿರೋಂಥ ದಾಳಿಕೋರರ ಪ್ರತೀಕವಾಗಿ ಅವತ್ತಿನ್ನೂ ಆ ದೇವಸ್ಥಾನಗಳಲ್ಲಿ ಇತ್ತು ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣ್ತಿರೋಂಥ ಸಂದರ್ಭದಲ್ಲಿ ಈಗಿರೋಂಥ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕೂಡ ಆ ದಾಳಿಕೋರರಿಗೆ ಬೆಂಬಲ ಕೊಡಬಾರ್ದು. ಆ ದಾಳಿಕೋರರಿಗೂ ನಮಗೂ ಸಂಬಂಧ ಇಲ್ಲ, ಆ ದಾಳಿಕೋರರು ಭಾರತವನ್ನು ಹಾಳು ಮಾಡೋಕ್ಕೆ ಬಂದವರು, ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋಂಥ ದೃಢ ನಿಶ್ಚಯವನ್ನು ನಮ್ಮ ದೇಶದಲ್ಲಿ ಈಗ ವಾಸ ಮಾಡ್ತಿರೋಂಥ ಇಲ್ಲಿ ಅನ್ನ ತಿಂದು ಎಡಿ ಇಲ್ಲಿ ಗಾಳಿ ಕುಡಿತಾರಂತ ಮುಸಲ್ಮಾನರು ಅವರು ತೀರ್ಮಾನ ಮಾಡಬೇಕು. ನಾವು ಹಿಂದ ಕಟ್ಟಿರೋಂಥ ಮಸೀದಿಗಳ ಬಗ್ಗೆ ನಾವು ನಮಾಜ್ ಮಾಡಿಕೊಡೋಣ, ಅವಾಗ ನಾವು ಅಣ್ಣ ತಮ್ಮಂದ್ರಂಗೆ ಇದ್ದಿರ್ತೀವಿ. ಯಾವಾಗ ಹಿಂದೆ ಇದ್ದಂಥ ದೇವಸ್ಥಾನಗಳನ್ನು ಹೊಡೆದಾಕಿದ್ರು, ಧ್ವಂಸ ಮಾಡಿದ್ರು, ಅಥವಾ ದಾಳಿಕೋರರು ನಾವು ಇವತ್ತು ಬೆಂಬಲ ಕೊಟ್ಟಂಗಾಗುತ್ತೆ, ಆ ಆ ಮಸೀದಿಗಳು ಇನ್ನೂ ಉಳಿಬೇಕು. ಯಾವ ಕಾರಣಕ್ಕೂ ಮೊನ್ನೆ ಆರೋಪ ಹೇಳಿದ್ರು ಮಂಗಳೂರಿನಲ್ಲಿ ಆ ಇರೋಂಥ ಒಂದು ಮಳಲಿ ಆ ಮಸೀದಿನ ಒಂದು ಮಣ್ಣು ತೆಗೆಯೋಕ್ಕೂ, ಒಂದು ಹಿಡಿ ಮಣ್ಣು ತೆಗೆಯೋಕ್ಕೂ ಬಿಡಲ್ಲ ಅಂತ. ಇದು ದೇಶ ದ್ರೋಹದ ಹೇಳಿಕೆ, ಯಾವ ಕಾರಣಕ್ಕೂ ಆ ರೀತಿ ಹೇಳಿಕೆ ಕೊಡಬಾರ್ದು. ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದನ್ನು, ಮಣ್ಣು ತೆಗೆಯೋಕ್ಕೂ ಬಿಡಲ್ಲ ಅಂತ ಅರ್ಥ ಏನು? ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ರೀತಿ ಕಾರಣ ಈ ರೀತಿ ಯಾವ ದೇವಸ್ಥಾನಗಳನ್ನು ಧ್ವಂಸ ಮಾಡಿದರೆ ಆ ದೇವಸ್ಥಾನಗಳನ್ನು ಕಟ್ಟೋ ದಿಕ್ಕಿನಲ್ಲಿ ಈಗಿನ ಮುಸಲ್ಮಾನರು ಕೂಡ ಬೆಂಬಲ ಕೊಡಬೇಕು. ಈಗ ಕಾಶಿನಲ್ಲಿ ಅಯೋಧ್ಯೆಯಲ್ಲಿ ನಡೀತಾ ಇರೋಂಥ ಮಥುರಾದಲ್ಲಿ ಹೋಗಿ ನೋಡ್ರೆ ಗೊತ್ತಾಗುತ್ತೆ, ಅಲ್ಲಿ ದೇವಸ್ಥಾನಗಳು ಕಟ್ಟಬೇಕು ಅನ್ನೋಂಥ ಪರಿಸ್ಥಿತಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಸತ್ಯ ಕೃಷ್ಣ ಅಲ್ಲಿ ಭದ್ರ ಹುಟ್ಟಿದ್ದ, ಅಯೋಧ್ಯೆಯ ರಾಮ ಹುಟ್ಟಿದ್ದ, ಕಾಶಿನಲ್ಲಿ ವಿಶ್ವನಾಥ ಇದ್ದ, ಇದು ಮೇಲ್ನೋಟಕ್ಕೆ ಕಾಣ್ತಾ ಇರೋಂಥ ಅಂಶ ಆಗಿರೋಂಥ ಅಂತಲ್ಲಿ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಈ ದೇಶದಲ್ಲಿ ಈಗಿರೋಂಥ ರಾಷ್ಟ್ರಪ್ರೇಮಿ ಮುಸಲ್ಮಾನರು ಅದಕ್ಕೆ ಬೆಂಬಲ ಕೊಡಬೇಕು. ಮತ್ತು ತಿಳುವಳಿಕಸ್ಥ ಮುಸಲ್ಮಾನರು ಯಾರ ರೀತಿ ದ್ರೋಹ ಮಾಡಕ್ಕೆ ಹೊರಟಿದ್ದಾರೆ ಅಂತ ಮುಸಲ್ಮಾನರಿಗೆ ಬುದ್ಧಿ ಹೇಳಬೇಕು ಹಿರಿಯರು. ಆಗ ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಅಣ್ಣ ತಮ್ಮಂದ್ರಿಗೆ ಬದುಕಕ್ಕಾಗತ್ತೆ. ಇದನ್ನು ತಿಳುವಳಿಕಸ್ಥ ಇರೋಂಥ ಹಿರಿಯ ಮುಸಲ್ಮಾನರು ಈ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು. ಈ ಕಾಂಗ್ರೆಸ್ನವರು ಇದಕ್ಕೆ ಅಡ್ಡ ಬರ್ತಾ ಇದ್ದಾರೆ, ಅವ್ರಿಗೆ ಬರ್ತಾ ಇದ್ದೀನಿ. ಈ ಥರ ಯಾವ್ಯಾವ ದೇವಸ್ಥಾನಗಳು ಒಡೆದಾಕಿ ಅಲ್ಲಿ ಮಸೀದಿ ಕಟ್ಟಿದ್ದಾರೆ, ಆ ರೀತಿ 36,000 ದೇವಸ್ಥಾನ ಇದೆ, ಅದನ್ನು ಹಿಂದೂಗಳು ಬಿಟ್ಟುಕೊಡ್ಬೇಕು. ಹೊಸ ಮಸೀದಿಗಳು ಕಟ್ಕೊಳ್ಳೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆ ಹೊಸ ಮಸೀದಿ ಕಟ್ಟಿರೋಂಥಲ್ಲಿ ಅಲ್ಲೋ ನಮಾಜ್ ಮಾಡಲಿವರು, ಯಾವ ಕಾರಣಕ್ಕೂ ಅವ್ರಿಗೆ ನಾವು ಅಡ್ಡ ಬರೋಲ್ಲ. ಯಾರು ಆ ರೀತಿ ಅಡ್ಡ ಬಂದರೆ, ಹೊಸ ದೇವಸ್ಥಾನಗಳು ಹೊಸ ಮಸೀದಿಗಳು ಕಟ್ಟಿ ಅಲ್ಲಿ ನಮಾಜ್ ಮಾಡ್ತಿರೋಂಥ ಮುಸಲ್ಮಾನರಿಗೆ ಯಾರು ಅಡ್ಡ ಬಂದರೆ ಅದನ್ನು ನಾನು ಕಡುಗು ವಿರೋಧ ಮಾಡ್ತೀನಿ. ಯಾವ ಕಾರಣಕ್ಕೂ ಅಂಥದಕ್ಕೆ ನಾನು ಬೆಂಬಲ ಕೊಡೋಲ್ಲ. ಆದರೆ 36,000 ದೇವಸ್ಥಾನಗಳನ್ನ ಒಡೆದು ಅಲ್ಲಿ ಮಸೀದಿ ಕಟ್ಕೊಂಡು ಅಲ್ಲಿ ನಮಾಜ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈಗ ಅವಕಾಶ ಇಲ್ಲ. ನೋಡಿ, ಈಗ ಲೆಕ್ಕ ಹಾಕಿ 75 ವರ್ಷ ಆಯಿತು ಈ ದೇಶಕ್ಕೆ ಸ್ವತಂತ್ರ ಬಂದು. ಕಾಂಗ್ರೆಸ್ನವರು ಒಂದೇ ಒಂದು ದೇವಸ್ಥಾನವನ್ನು ಕೂಡ ಅದನ್ನು ಅಭಿವೃದ್ಧಿ ಮಾಡೋ ಪ್ರಯತ್ನ ನಡೆಸಿಲ್ಲ. ಸೋಮನಾಥದಲ್ಲಿ ಸರ್ದಾರ್ ಪಟೇಲ್ ಅವರು ಮಾತ್ರ ಆ ಒಂದು ಗೃಹಮಂತ್ರಿ ಆದಂಥ ಸಂದರ್ಭ ಮಾಡಿದಂಥ ಕಾರ್ಯಕ್ಕೆ ಆಗಲೇ ಅನೇಕ ಕಾಂಗ್ರೆಸ್ನವರು ವಿರೋಧ ಮಾಡೋದಕ್ಕೋಸ್ಕರ ಎಲ್ಲ ದೇವಸ್ಥಾನಗಳು ಹಾಗೆ ಉಳಿತು. ಈಗ ಇಡೀ ದೇಶದ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗೋದಕ್ಕೆ 75 ವರ್ಷದ ನಂತರ ನರೇಂದ್ರ ಮೋದಿ ಬರಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿ ಬಂದ ನಂತರ ಈ ದೇಶದಲ್ಲಿ 36,000 ದೇವಸ್ಥಾನಗಳು ಕೂಡ
ಒಂದೊಂದಂತೆ ಜೀರ್ಣೋದ್ಧಾರ ಆಗುತ್ತೆ, ಹಿಂದೂಗಳ ವಶಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಭೂಮಿ ಸೌಹಾರ್ದ ಕಾಪಾಡದಿದ್ದಲ್ಲಿ ಮುಸಲ್ಮಾನರು ಸಹಕಾರ ಕೊಡಬೇಕು. ಎಲ್ಲೆಲ್ಲಿ ನಾವು ಮುಂಚೆ ಇದ್ದಂತಹ ದೇವಸ್ಥಾನಗಳನ್ನು ಒಡೆದಾಕಿ ಧ್ವಂಸ ಮಾಡಿ ಅಲ್ಲಿ ಮಸೀದಿ ಕಟ್ಟಿದಾರೋ ಅಂತಲ್ಲೆಲ್ಲ ಇವತ್ತಿಲ್ಲ ನಾಳೆ ಈ ಸಮಸ್ಯೆ ಉದ್ಭವ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಸ್ವಯಂ ತಿಳುವಳಿಕಸ್ಥ ಮುಸಲ್ಮಾನರು ಅವರ ನಮಾಜನ್ನ ಅವರವ್ರ ಹೊಸ ಮಸೀದಿಗಳನ್ನು ಮಾಡ್ಕೊಳ್ಳಿ. ಆದರೆ ಹಿಂದೂ ದೇವಾಲಯಗಳನ್ನು ಒಡೆದು ಎಲ್ಲಿ ಮಸೀದಿ ಕಟ್ಟಿದರೋ ಅದನ್ನು ತೆಗಿಬೇಕು ಅಂತ ಹೊರಟಾಗ ಯಾರೋ ಅಡ್ಡ ಬರಬಾರದು. ಇದು ನನ್ನ ಪ್ರಾರ್ಥನೆ.